ಈ ಸಮಯ ಇದು ಹುಣ್ಣಿಮೆ ದಿನ ಎಷ್ಟು ಜನ ಅಂದಾಜು ಎಷ್ಟು ಜನ ಬರ್ಬೋದು? ಒಂದೂವರೆ ಲಕ್ಷ 2 ಲಕ್ಷ ಜನ ಭಾನುವಾರ ಟೈಮ್ ಬಂತು ಹುಣ್ಣಿಮೆ ಅಂದ್ರೆ 2 ಲಕ್ಷ ಹತ್ತತ್ರ ಸೇರ್ತದೆ. ಯಾವುದೇ ಸೂತಕ ಆಗಿದ್ರೆ ಬೆಟ್ಟ ಹತ್ತಂಗಿಲ್ಲ, ಹತ್ತಿದ್ರೆ ಜೇನುಹುಳುಗಳೇ ಶಿಕ್ಷೆ ಕೊಡೋದು. ಸ್ನೇಹಿತರೆ ನೋಡಿ, ನಿಮಗೋಸ್ಕರ ಮತ್ತೆ ನನ್ನ ಫ್ಯಾಷನ್ಗೋಸ್ಕರ ಕೂಡ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇವಾಗ ಬೆಟ್ಟದ ಮೇಲ್ಗಡೆ ಬಂದಿದ್ವಿ, ದೇವಸ್ಥಾನ ಇರೋ ಕಡೆ. ಸೊ ಇಲ್ಲಿ ಈ ಥರ ಇದೆ ಸುತ್ತಮುತ್ತ. ನೋಡಿ ಅಲ್ಲಿ ಪಾದಗಳು, ಇಲ್ಲೇನು ದೇವರ ಮೂರ್ತಿ ಏನಿಲ್ಲ, ಬಟ್ ಪಾದಗಳನ್ನ ಇವಾಗ ಪೂಜಿಸ್ತಾ ಇರೋದು. ನೋಡಿ ಇಲ್ಲ, ಅಲ್ಲೊಂದು ಪಾದ, ಮತ್ತೆ ಈ ಕಡೆ ಒಂದು ಪಾದ ಇದೆ. ಸ್ನೇಹಿತರೆ ಇವಾಗ ನಾನು ಜೇನುಕಲ ಸಿದ್ದೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀನಿ. ಬಟ್ ಇಲ್ಲಿ ಅವ್ರು ಮುಖ್ಯ ಅರ್ಚಕರಿದ್ದಾರೆ, ಕಾರ್ತಿಕ್ ಅಂತೇಳಿ. ಸೊ ಅವರು ಇವಾಗ ಈ ಸ್ಥಳದ ಮಹಿಮೆ ಬಗ್ಗೆ ಹೇಳ್ತಾರೆ. ಸೊ ಸ್ವಾಮಿ, ಈ ದೇವಸ್ಥಾನದ ಸ್ಥಳದ ಮತ್ತು ಇಲ್ಲಿನ ಜನಗಳ ನಂಬಿಕೆ ಪ್ರಕಾರ ಏನಿದೆ ಇದರಲ್ಲಿ ಮಹಿಮೆ? ಇವರು ಋಷಿಮುನಿಗಳು, ಸಿದ್ದೇಶ್ವರ ನಾಮಧೇಯ. ಜೇನಿನಿಂದ ಕೂಡಿರೋದೇ ಜೇನುಕಲ್ಲು, ಜೇನಿನಿಂದ ಮತ್ತು ಕಲ್ಲಿನಿಂದ ಕೂಡಿರೋದೇ ಜೇನುಕಲ್ಲು ಸಿದ್ದೇಶ್ವರ. ತಪಸ್ಸು ಮಾಡಿ ಇಟ್ಟಿರ ಪಾದಗಳು ಬಲಪಾದ ಮತ್ತು ಎಡಪಾದ, ಯಾವುದೇ ಕಷ್ಟಗಳಿದ್ರು ನಿವಾರಣೆ ಆಗುತ್ತಿಲ್ಲ. ಸಂತಾನ ಫಲ ಆಗಲಿ, ಮದುವೆ ಫಲ ಆಗಲಿ, ಜಾಬು, ಯಾವುದೇ ವಿಚಾರ ಆದರೂ ಇಲ್ಲಿ ಬಂದು ನಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಸೇವೆಗಳು ಹರಕೆಗಳು ಅಂದರೆ 101, 1001, 501 ಈ ಥರ ಎಲ್ಲ ಬೇಡ್ಕೊಂತಾರೆ. ಇಷ್ಟು ಹುಣ್ಣಿಮೆ ಬೆಟ್ಟ ಹತ್ತಿದ್ದೀನಿ ಅಂತಲೂ ಅಂತ, ಅಷ್ಟು ಹುಣ್ಣಿಮೆ ಬೆಟ್ಟ ಹತ್ತದ ಅವರಿಗೆ ಒಂದೊಂದೇ ಒಂದೊಂದು ಅಂತಂತವಾಗಿ ಪರಿಹಾರ ಹತ್ತು ಬರುತ್ತೆ ಎಲ್ಲಾದರೂ. ಇದು ಪ್ರತಿ ಹುಣ್ಣಿಮೆ ದಿನ ಏನು ವಿಶೇಷ ಆದ ಅಷ್ಟೊಂದು? ವಿಶೇಷ ಅಂದರೆ ಅದೇ ಈಗ ಫಲದ ಬೇಡ್ಕೊಂಡು ಹೋಗಿರ್ತಾರಲ್ಲ, ಇಷ್ಟು ಹುಣ್ಣಿಮೆ ನಾನು ಬೆಟ್ಟ ಹತ್ತಿದ್ದೀನಿ, ಅಷ್ಟು ಹುಣ್ಣಿಮೆ ಬೆಟ್ಟ ಹತ್ತ ತಕ್ಷಣ ಅವ್ರಿಗೆ ಫಲಗಳು ಸಿಗ್ತಾ ಇರ್ತವೆ. ಪ್ರತಿದಿನ ದಿನನಿತ್ಯ ಇರ್ತೀವಿ, ದಿನನಿತ್ಯ ದಾಸೋಹನೂ ಇದೆ. ಹುಣ್ಣಿಮೆ ದಿನ ಹಳ್ಳಿ ಒಂದೊಂದು ಹಳ್ಳಿಯವರು ಒಂದೊಂದು ಹಳ್ಳಿಯವರು ಒಂದ್ ಪರ ಮಾಡ್ತಾರೆ, ಒಂದೊಂದು ಹಳ್ಳಿಯವರು ಒಂದೊಂದು ಪರ ಮಾಡ್ತಾರೆ. ತಿಂಗಳ ಹುಣ್ಣಿಮೆ ಹುಣ್ಣಿಮೆ ನಡೀತಾ ಹೋಗ್ತಾ ಇರ್ತದೆ. ಇವಾಗ ಇಲ್ಲಿ ವಿಗ್ರಹಗಳು ಏನಿಲ್ಲ, ಬರೀ ಪಾದ ಏನಿಲ್ಲ, ತಾನಾಗೆ ಇಟ್ಟಿರೋ ಪಾದ, ಇಟ್ಟಿರೋ ರಭಸಕ್ಕೆ ಕಲ್ಲು ಬೆಂದಿರೋದು ಬಲಪಾದ ಮತ್ತು ಎಡಪಾದ. ಎಡಪಾದ ಇದು ಸ್ವಾಮಿ ಜೇನುಗಳು ಅದೇ ಮಾಮೂಲಿ. ಇವಾಗ ಈ ಸೂತಕ ಗೀತ ಅದವರು ಬೆಟ್ಟ ಹತ್ತಂಗಿಲ್ಲ, ತಿಪ್ಪರ ಕಂಡು ಬೆಟ್ಟ ಹತ್ತಂಗಿಲ್ಲ, ಯಾವುದೇ ಸೂತಕ ಆಗಿಲ್ಲ ಬೆಟ್ಟ ಹತ್ತಂಗಿಲ್ಲ, ಹತ್ತಿದ್ರೆ ಜೇನುಹುಳುಗಳೇ ಶಿಕ್ಷೆ ಕೊಡೋದು. ಈ ಸಮಯ ಇದು ಹುಣ್ಣಿಮೆ ದಿನ ಎಷ್ಟು ಜನ ಅಂದಾಜು ಎಷ್ಟು ಜನ ಬರ್ಬೋದು? 1.5 ಲಕ್ಷ 2 ಲಕ್ಷ ಜನ ಭಾನುವಾರ ಟೈಮ್ ಬಂತು ಹುಣ್ಣಿಮೆ ಅಂದ್ರೆ 2 ಲಕ್ಷ ಹತ್ತತ್ರ ಸೇರ್ತದೆ. ಕರ್ನಾಟಕದ ಎಲ್ಲಾ ಭಾಗದಿಂದ ಪ್ರತಿ ಮಹಾರಾಷ್ಟ್ರ ಹುಬ್ಳಿ ಧಾರವಾಡ ಮೆಟ್ಲಿಕೆಯಿಂದಲೂ ಕ್ಯೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಲೂ ಕೂಡ ಪೌರ್ಣಮಿ ದಿವಸ ಸಕ್ಕ 750 ಮೆಟ್ಲಿಕೆ ಇದಾವೆ. ಒಂದೊಂದು ಮೆಟ್ಲಿಕೆಗೆ 4-4 ಜನ ನಿಂತ್ಕೊಂಡಿರ್ತಾರೆ. ನಾಳೆ ಹುಣ್ಣಿಮೆ ಅಂದ್ರೆ ಇವತ್ತು ಸ್ಟಾರ್ಟ್ ಆದ್ರೆ ನಾಳೆ ನೈಟ್ 11 ಗಂಟೆವರೆಗೂ ಜನ ಇದ್ದೇ ಇರ್ತಾರೆ. 6 ಕಿಲೋಮೀಟರ್ ಇಂದನೂ ಬರ್ತಾರೆ. ಅವತ್ತು ವಿಶೇಷ ಪೂಜೆ ಇರ್ತದೆ. ಅವತ್ತು ವಿಶೇಷ ಪೂಜೆ, ಬೆಳಗ್ಗೆ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಇರುತ್ತೆ 3 ಗಂಟೆ. ಇಲ್ಲಿ ದಿನನಿತ್ಯ 6 ಗಂಟೆ ಸ್ಟಾರ್ಟ್, ಮಾಮೂಲಿ ಹುಣ್ಣಿಮೆ ದಿನ 3 ಗಂಟೆ ಬೆಳಗಿನ ಜಾವ ಸ್ಟಾರ್ಟ್. ಅವಾಗ ಜನ ಬಂದಿದ್ದವ್ರಿಗೆಲ್ಲ ಇಲ್ಲಿ ಹಣ್ಣು ಕಾಯಿ ಮಾಡಲ್ಲ ಅಂತ ಇಲ್ಲ, ಹಣ್ಣು ಕಾಯಿನೂ ಸಹ ಇಲ್ಲಿ ಮಾಡ್ಕೊಡ್ತೀವಿ. ಕೆಲವು ದೇವಸ್ಥಾನ ಗೊತ್ತಿಲ್ಲ ಚರಿತ್ರೆ, ಇಲ್ಲಿ ಹಣ್ಣು ಕಾಯಿ ಸಹ ಮಾಡ್ಕೊಡ್ತೀವಿ, ಭಗವಂತಂದು ಹೂವೇ ಕೊಡ್ತೀವಿ ಇಲ್ಲಿ. ಸರಿ ಸರಿ ಸ್ವಾಮಿ, ಮರಕ್ಕೆ ಜೇನು ಕಟ್ಟಿತ್ತು ಹೋಯ್ತು, ಅದಕ್ಕೆ ಕಾಯಿ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟೈತೀನಿ ಅಲ್ಲಿಗೆ ಚೌಟ್ರಿ ಕೊಟ್ಬಿಟ್ಟು. ಹಾ ಅದೇ ಕೊಟ್ಟಾಯ್ತು, ಮತ್ತೆ ಏನು ತೆಂಗಿನ ಮರಕ್ಕೆ ಮತ್ತೆ ಕಟ್ಟಿಲ್ಲ, ಮತ್ತೆ ಏನ್ ತೊಂದ್ರೆ ಇಲ್ಲ. ಅದಕ್ಕೆ ಅಲ್ಲಿದ ಏನಾದ್ರು ತಗೊಂಬಂದು ಮರಕ್ಕೆ ಹಾಕೋ ಅಂತ ಅಂದಿದ್ರು. ಅದಕ್ಕೇನಾದ್ರು ನಿಮ್ ಕೈ ತೀರ್ಥ ತಗೊಂಡು ಮರಕ್ಕೆ ಚಿಮ್ಸ ಅಷ್ಟೇ, ತಗೊಂಡೋಗ ಏನ್ ತೊಂದ್ರೆ ಏನಿಲ್ಲ. ಕಟ್ಟಿದ್ರೆ ಬಾರಿ ಒಳ್ಳೇದೇವು, ಏನು ಕಟ್ಟಿದ್ರು ಒಳ್ಳೇದಲ್ವಾ? ಅಳ್ಳಾಡ್ತಿರ್ಲಿಲ್ಲ, ಅದಕ್ಕೆ ತಂದು ಕೊಟ್ಟಿದ್ದೀನಿ. ಹೆಂಗಾಗಿದೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಎಲ್ಲಾ ಕಡೆಯಿಂದಲೂ ಬೇರೆ ಬೇರೆ ಸ್ಟೇಟ್ಗಳು ಅಲ್ಲಿಂದ ಎಲ್ಲ ಬರ್ತಾರೆ, ಇಲ್ಲಿ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಸ್ವಾಮಿ ಹತ್ರ ಕೇಳ್ಕೊಂಡಿರ್ತಾರಲ್ಲ ಸುತ್ತಮುತ್ತ ಹಳ್ಳಿಯವರು ಅಪ್ಪನೇ ಕೇಳ್ಕೊಂಡೆ ಮುಂದೆ ಕೈ ಹಾಕೋದು. ಏನು ಕಾರ್ಯ ಮಾಡಬೇಕು ಅಂತ ಅಂದ್ರೆ ಬೈಕ್ ತಗೊಂಡಿದಾರ, ಕಾರ್ ತಗೊಂಡಿದಾರಿ, ಊರು ಬಿಟ್ಟು ಅದು ಕೈ ಹಾಕುವ. ಮತ್ತೆ ಮೇಲೆ ಒಂದು ಹೆಣ್ಣು ನೋಡಿತ್ತು ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂದ್ರು ಕೇಳ್ತಾರೆ, ಹೋಗ್ ಬರ್ಲ ನಾವು. ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಅಪಣೆ. ಈ ಸುತ್ತಮುತ್ತ ಹಳ್ಳಿಯವರು ಬೇರೆಯವ್ರು ಮಾಡಬಾರ್ದು, ಅದು ಸುತ್ತಮುತ್ತ ಹಳ್ಳಿಯವರು ಅದನ್ನ ರೂಢಿ ಮಾಡ್ಕೊಂಡ ಬಂದಿರ್ತಾರೆ.
ಅದು ಅವರಿಗೆ ಆ ಮನಸ್ಸು ಅದೇನಾರ ಅಪ್ಪಣೆ ಕೇಳಿದ್ರೆ ಹೋಗ್ಲಿಲ್ಲ ಅಂದ್ರೆ ಅದೇ ಒಳ್ಳೆದಾಗುತ್ತೆ ಒಳ್ಳೇದಾಗುತ್ತೆ ಆಗುತ್ತೆ. ಹಾಗಾಗಿ ಸುತ್ತಮುತ್ತ ಹಳ್ಳಿಯವರು ಸೈಕಲ್ ಸಹಾಯ ತಗೋಬೇಕು ಅಂದ್ರೆ ಒಂದು ಅಪ್ಪಣೆ ಒಡ್ನ ಒಂದ್ ಹೆಜ್ಜೆ ಇಡ್ಬೇಕು ಅಂದ್ರೆ ಇದು ಕೇಳ್ತಾರೆ. ಏನೇ ಕೇಳಬೇಕು ಅಂದ್ರೆ ಇಲ್ಲ ಕೇಳಿ ಕೈ ಹಾಕೋದು. ಸರಿ ಸ್ವಾಮಿ, ಧನ್ಯವಾದ. ತುಂಬಾ ಅಪಾರ ಇದಾವೆ ಅಂದ್ರೆ ಮನುಷ್ಯ ತಗ್ಗಿ ಬಗ್ಗಿ ನಡೆಯಬೇಕಷ್ಟೇ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಅದನ್ನ ಭಕ್ತರು ತಿಳ್ಕೊಂತ ಹೋಗ್ಬೇಕು ಅಲ್ವಾ. ಅದು ತಪ್ಪಾಗ್ತಿದಾವೆ ಈಗ. ಅದನ್ನ ತಿದ್ದಿ ಯಾರು ಅಷ್ಟು ತಂದೆ ತಾಯಿ ಏನ್ ಕಲ್ಸ್ಕೊಳ್ಬೇಕು, ಯಾಸಿಸ್ತು ಜೀವಿಗೆ ಶರಣಾಗು, ಅದನ್ನ ಫಸ್ಟ್ ಕಲ್ಸ್ಕೊಡ್ಬೇಕು. ಕೋಟಿ ಕೋಟಿ ಅಂದ್ರೆ ಕೋಟಿನೇ ಬೇಕು ಅಂತ. ಕೋಟಿ ಕೊಟ್ರು ಮತ್ತೆ ಇನ್ನೊಂದು ವಾರಕ್ಕೆ ಮತ್ತೆ ಎಷ್ಟಿರೋ ಸಾಲ ನೆಮ್ಮದಿ ಅಲ್ವಾ. 100 ನೆಮ್ಮದಿ, 100 ಊಟ, ಒಳ್ಳೆ ಸಾವು ಬಯಸ್ಬೇಕು ಮನುಷ್ಯ. ಅತಿ ಹೆಚ್ಚಾಗಿ ಬಯಸಿದ್ರೆ ಹಂಗೆ ಆಗದು ಬಿಡಿ, ಆ ಥರ ಇದಾಗುತ್ತೆ. ನಂಬಬೇಕು, ನಂಬಿದ್ದವ್ರಿಗೆ ಯಾವ ಕಾರಣಕ್ಕೂ ಮೋಸ ಮಾಡಲ್ಲ. ಅತಿ ಹೆಚ್ಚಾಗಿ ನಂಬಾರದು, ನಮ್ಮ ನಮ್ಮಲ್ಲಿ ಇರ್ಬೇಕಷ್ಟೇ. ಮೂಢ ನಂಬಿಕೆ ಆಗ್ಬಾರ್ದು, ನಂಬಿಕೆ ಇರ್ಬೇಕು. ಅವು ಇರ್ತಾವೆ ಗುರುವಿಗೆ ನೋಡ್ಕೊಂಡು, ಗುರುವಿಗೆ ತಲೆಬಾಗಾದ್ರೆ ಯಾವ ದೋಷ ಇದ್ರೂ ಕಿತ್ತಾಕುತ್ತೆ ಅಲ್ವಾ. ಹೌದು ಸ್ವಾಮಿ. ಸರಿ ಸ್ವಾಮಿ, ಧನ್ಯವಾದಗಳು. ಒಳ್ಳೇದಾಗ್ಲಿ, ಅದರಲ್ಲೂ ಒಳ್ಳೇದಾಗ್ತಿರುತ್ತೆ. ಏನೇ ಇದ್ರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ಆರೋಗ್ಯ ಎಲ್ಲ ಚೆನ್ನಾಗಿ ಇರ್ಕೊಳಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೇದಾಗುತ್ತೆ, ಮಂಗಳಾರತಿ. ಓಕೆ, ಶ್ರೀ ಮಧು ಸಾವಿರದ ಸಿದ್ಧನಾಮ ಯೋಗ ವಿಶೇಷ ವಿಶಿಷ್ಟಾಂ ಅಸ್ಯಂ ಶುಭದಿ. ಇದೇ 102 ಪ್ರಸಾದ. ಬರ್ತೇನೆ ಸ್ವಾಮಿ, ಬರ್ತೇನೆ. ಹಾ ಸರಿ, ಸ್ನೇಹಿತರೆ ಇದೇನು ಅಂದರೆ ಗಂಗಾ ಕೊಳಕ್ಕೆ ಹೋಗುವಂಥ ಜಾಗ ನೋಡಿ, ಈ ಥರ ಇದೆ. ಇಲ್ಲೇನೋ ಒಂದು ಹಳೆ ಕಾಲದ ಗುಹೆ ಥರ ಇದೆ. ಇಲ್ಲೇನು ತಪಸ್ವಿಗಳೇನಾದರೂ ನೋಡಿ, ಈ ಥರ ಇದೆ. ಓಹೋ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಜೇನು ಕಲ್ಲು, ಅದೇ ಜೇನುಗಳು. ಅದರಿಂದನೇ ಇಲ್ಲಿ ಸುತ್ತಮುತ್ತ ಅದೇ ಥರ ಎಷ್ಟೊಂದಿದೆಯಂತೆ. ಆದ್ದರಿಂದ ಇದನ್ನು ಜೇನು ಕಲ್ಲು ಸಿದ್ದೇಶ್ವರ ಬೆಟ್ಟ ಅಂತ ಕರೀತಾರೆ. ಫುಲ್ಲು ಗುಹೆ ಗುರು ನೋಡಿ, ಇಲ್ಲಾರು ಅಷ್ಟೊಂದು ಜನ ಇಲ್ಲ.
ತರ ಇದೆಯೋ. ಸಿಕ್ತಾ ಮತ್ತೆ ಇನ್ನು ನಡಿಬೇಕ. ಓಹೋ ಫುಲ್ಲು, ಓಹೋ ಇನ್ನು ನಡಿಬೇಕಣ್ಣೋದು. ಕಾಲೆಲ್ಲ ಸುಡ್ತಾ ಬೇಕು. ಓಡು 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 ಅಷ್ಟೇ. ನೋಡಿ ಇಲ್ಲಿ ಈ ಥರ ಇದೆ. ಇನ್ನೂ ಇನ್ನೂ ದೂರ ನಡಿಬೇಕು. ನೋಡೋಣ ಹೆಂಗಿದೆ ಅಂತ. ಮತ್ತೆ ಹತ್ಬೇಕು, ಅದೇ ಇರೋದು. ನಡೆದು ಮತ್ತೆ ಹತ್ಬೇಕಾಗಿರೋದು. ಸ್ನೇಹಿತರೆ ಫುಲ್ಲು ಬಿಸಿಲು ನೋಡಿ. ಕಲ್ಲುಗಳು ಈ ಥರ ಇದೆ. ಏನಂತಂದರೆ ಮೇಗಡನೂ ಸುಡುತ್ತೆ, ಕೆಳಗಡೆ ಕಾಲು ಕಾಲು ಸುತ್ತಾ ಇರುತ್ತೆ. ಆಗಲ್ಲ ಗುರು, ಇನ್ನೂ ಎಷ್ಟು ದೂರ ಅದು ನೋಡಿ. ಇನ್ನೂ ಅಷ್ಟಿದೆ ಗುರು. ನಾನು ಬೇರೆ ಬರೋದು ಬಂದ್ಬಿಟ್ಟೆ, ಓಡ್ಬೇಕಷ್ಟೆ. ಇನ್ನೇನು ಆಪ್ಷನ್ನೇ ಆಪ್ಷನ್ನೇ ಇಲ್ಲ, ಇಲ್ಲೇ ಇದೆ. ಸ್ನೇಹಿತರೆ ನೋಡಿ, ಇಲ್ಲಿದೆ ಇದೆ ಅನ್ಕೋತೀನಿ ನಾನು, ಬಟ್ ಇಲ್ಲಿ ಯಾರು ಜನಗಳಿಲ್ಲ. ಯಪ್ಪ ಇವಾಗ ಹತ್ತದೇ ಇರೋದು ಗುರು. ಓ ವ್ಯೂ ಮತ್ತೆ ವ್ಯೂ ಮತ್ತೆ ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರೂ ಇಲ್ಲ ಇಲ್ಲಿ. ಅಲ್ಲಂದ್ರೆ ಯಾರು ಒಂದು ಇಬ್ರು ಇರ್ತಾರೆ ಅಂತ, ಬಟ್ ಇಲ್ಲಿ ಯಾರೂ ಇಲ್ಲ. ಸ್ನೇಹಿತರೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇನೆ ಗಂಗಾ ಕೊಳ ಅಂತಾರೆ. ಸೊ ಇಲ್ಲಿ ಏನಾದರೆ ಗಂಗಾ ಪೂಜೆ ಬಂದು ಮಾಡ್ತಾರಂತೆ, ಬಟ್ ಇವಾಗ ಯಾರು ಜನ ಇಲ್ಲ. ಆದ್ದರಿಂದ ನಾವು ಮತ್ತೆ ವಾಪಸ್ಸು ಹೋಗೋಣ. ಆಮೇಲೆ ಕೆಳಗಡೆ ಏನಿದೆ ಅಲ್ಲೊಂದು ಸ್ವಲ್ಪ ಹೋದ್ರ ಹೊಟ್ಟು ಬಂದ್ಬಿಟ್ಟು ಬರೋಣ. ನೋಡೋಣ ಅಲ್ಲೇನು ಇದೆಯಾ. ಅದೇನು ಮಾವಿ ಹಿಡಿಯೋದೇನೋ. ಮತ್ತೆ ಹತ್ತೋಣ ಸ್ನೇಹಿತರೆ ನೋಡಿ. ಸ್ನೇಹಿತರೆ ನೋಡಿ, ನಿಮಗೋಸ್ಕರ ಮತ್ತು ನನ್ನ ಫ್ಯಾಷನ್ಗೋಸ್ಕರ ಕೂಡ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಒಂದು ಹೆಸರು ಮಾಡೋಣ ಅಂತ. ಸೊ ನೀವು ಅದೇ ಥರ ನನಗೆ ನನ್ನ ಚಾನಲ್ಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಸಿಗ್ತಂಗೆ ಆಗುತ್ತೆ, ನಾವು ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಮಾತಾಡೋಕ್ಕಾಯ್ತಲ್ಲ ಗುರು. ಸ್ನೇಹಿತರೆ ನೋಡಿ, ಒಂದು ಸಾಹಸ ಏನಂದರೆ ಈ ಇದರಲ್ಲಿ ಕ್ಯಾಮ್ರಾದಲ್ಲಿ ಅದೇ ಲೈಟ್ ತಗೊಂಬಿಡ್ತದೆ, ನಿಮಗೆ ಕತ್ಲೆ ಕತ್ಲೆ ಥರ ಫೀಲ್ ಬರೋದೇ ಇಲ್ಲ ಅಲ್ಲಿ. ಅಲ್ಲಿ ನೋಡೋ ಸ್ವಲ್ಪ ಬೆಳಗ್ಗೆ ಕಾಣಿಸಲ್ಲ. ಇಷ್ಟು ಹತ್ಬೇಕು, ಇಷ್ಟೊತ್ತಿ ಇನ್ನೂ ಮೇಲೆ ಹತ್ಬೇಕು. ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಹತ್ಬೇಕಾಗಿದೆ, ಟಾಸ್ಕ್ ಇದೆ. ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ, ಮತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಇವಾಗ ನಾವು ಅನ್ನದಾಸೋಹ ಪ್ರತಿನಿತ್ಯನೂ ನಡೆಯುತ್ತೆ ಅಂತಂದಿದ್ದಾರೆ. ಸೊ ಇವಾಗ ನಾವು ಅನ್ನದಾಸೋಹದ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನದ ಮೆಟ್ಲು ಈ ಕಡೆ ಇದೆ, ಅದರ ಬಲಭಾಗಕ್ಕೆ ಸರಿ ಎಡಭಾಗಕ್ಕೆ, ಅದು ಬಲಭಾಗಕ್ಕೆ ಈ ಕಡೆ ಇದೆ ದಾಸೋಹ. ಇಲ್ಲ ಬೈಕು ಸುಮ್ಮನೆ.
ಅಲ್ಲ ಎಲ್ಲಿ ಬೆಳೆದಿದ್ದೆ ಸಾಯ್ಬೇಕು.